ಬಂಧುಗಳೇ, ನಾವಿವತ್ತು ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮದಲ್ಲಿ ಇವತ್ತು ನೆರೆದಿದ್ದೇವೆ. ನನಗಿವತ್ತು ನೆನಪಿಗೆ ಬರ್ತಿರುವಂಥ ಒಂದು ಸಂವಾದ, ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ಸನ್ಮಾನ್ಯ ಅನಂತಕುಮಾರ್ ಅವರ ಜೊತೆಗೆ ನಾನು ಮಾತನಾಡ್ತಾ ಇದ್ದೆ. ಒಂದು ಕಾರ್ಯಕ್ರಮ ಮುಗಿಸಿ ನಾನು ಬೀದರ್ನಿಂದ ಬೆಂಗಳೂರಿಗೆ ಅವತ್ತು ಬೆಳಗ್ಗೆ ಬಂದಿದ್ದೆ. ಬಸ್ನಿಂದ ಹೋಗಿ ಮನೆಗೆ ಹೋಗಿ ಬೆಳಗ್ಗೆ ಅನಂತಕುಮಾರ್ ಅವರನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದು. ಏನಪ್ಪ ಏನು ಮಾಡ್ತಿದ್ಯಾ ಹೀಗೆ ಅಂತಂದರು. ನಾವು ಪಾರ್ಟಿಗೆ ಭಾಳ ಓಡಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಲಿ ಅವ್ರಿಗೆ ಅಂತಂದು, ಸರ್ ನಿನ್ನೆ ಬೀದರಲ್ಲಿದ್ದೆ ಸರ್, ಬೀದರಿಂದ ರಾತ್ರಿ ಬಸ್ ಹಿಡಿದು ಈಗ ಜಸ್ಟು ಬೆಳಗ್ಗೆ ಬಂದು ಹೋಗಿ ಬಂದಿದ್ದೀನಿ ಸರ್ ಅಂದರು. ಸ್ಲೀಪರ್ ಬಸ್ಸು ಸಿಟ್ಟಿಂಗ್ ಬಸ್ಸು ಅಂದರು. ಇಲ್ಲ ಸ್ಲೀಪರ್ ಬಸ್ಸು ಸರ್ ಅಂತಂದೆ. ಭಾಳ ಬೆನ್ನೆಲ್ಲ ನೋವುಬಿಟ್ಟಿದೆ ಸರ್, ಭಾಳ ಎಷ್ಟು 13 ಅವರ್ ಜರ್ನಿ ಸರ್ ಅಂತಂದೆ. ಆಗ ಅನಂತಕುಮಾರ್ ಅವರು ಒಂದು ಮಾತು ಹೇಳಿದ್ರು, ನೀನಿವತ್ತು BJPಗೆ ಕೆಲಸ ಮಾಡಲಿಕ್ಕೆ ಬರ್ತಾ ಇರುವಂಥ ಕಾಲ ಹೇಗಿದೆ ಅಂತಂದರೆ, ಈಗ ನೀನು ಬೆಂಗಳೂರಿಂದ ಬೀದರ್ಗೆ ಹೋಗೋಕ್ಕೆ ಒಂದು AC ಸ್ಲೀಪರ್ ಬಸ್ ಇದೆ. ಬೀದರಲ್ಲಿ ಇಳಿದಾಗ ನಿನ್ನನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ, ಕರ್ಕೊಂಡು ಹೋಗಲಿಕ್ಕೆ ಕಾರ್ಯಕರ್ತರ ಮನೆಗಳಿದೆ, ಕಾರ್ಯಕರ್ತರು ಇಲ್ಲಾಂದ್ರೆ ನಿನ್ನ ಹೋಟ್ಲಲ್ಲಿ ವ್ಯವಸ್ಥೆ ಮಾಡಿಸುವಂಥ ವ್ಯವಸ್ಥೆ ಇದೆ. ಯಡಿಯೂರಪ್ಪನವರು ನಾವು ಪಾರ್ಟಿಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ನಾವು ರೈಲ್ವೆ ಸ್ಟೇಷನ್ನಲ್ಲಿ ಈ ರೈಲ್ ಬೋಗಿಗಳನ್ನು ಕ್ಲೀನ್ ಮಾಡಲಿಕ್ಕೆ ನೀರು ಬಳಸ್ತಾರಲ್ಲ, ಆ ನೀರಿನಲ್ಲಿ ನಾವು ಸ್ನಾನ ಮಾಡಿ ಪಾರ್ಟಿ ಕಟ್ಟಿದ್ದೀವಿ ಅಂತ ಅನಂತಕುಮಾರ್ ಅವರೊಂದು ಮಾತು ಹೇಳಿದ್ರು. ಇವತ್ತು ಅವರ ಇಡೀ ಜೀವಿತವನ್ನು ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಕ್ಕೆ, ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ಬೇರು ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲೂ ಗಟ್ಟಿಯಾಗಬೇಕು ಅನ್ನೋದಕ್ಕೆ, ರೈತರ ಪರ ಅವರ ಕಾಳಜಿ ಇರ್ಬೋದು, ಕರ್ನಾಟಕದಲ್ಲಿ ಇವತ್ತು ನೀವು ಕಾಂಗ್ರೆಸ್ ಇರ್ಬೋದು ಅಥವಾ ಜನತಾದಳ ಇರ್ಬೋದು, ಯಾವ ಶಾಸಕರ ಹತ್ರ ನೀವು ಹೋಗಿ ಕೇಳಿ, ಯಡಿಯೂರಪ್ಪನವರ ಅವಧಿಯಲ್ಲಿ ನಮಗೆ ಸಿಗ್ತಾ ಇದ್ದಷ್ಟು ಅನುದಾನಗಳು ಇವತ್ತು ಯಾವ ಕಾರಣಕ್ಕೂ ನಮ್ಗೆ ಅವತ್ತಿಂದ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಬ್ರಿಡ್ಜಲ್ಲಿ ಅವ್ರ ಟೈಮಲ್ಲಾಯಿತು, ಹಾಸ್ಪಿಟ್ಲ್ ಅವ್ರ ಟೈಮಲ್ಲಾಯಿತು, ಈ ಬಸ್ ಸ್ಟ್ಯಾಂಡ್ ಅವ್ರ ಟೈಮ್ನಲ್ಲಿ ನಿರ್ಮಾಣ ಆಯಿತು, ಮಂಗಳೂರಿನಲ್ಲಿ ಕಾಂಕ್ರೀಟ್ ರಸ್ತೆ ಯಡಿಯೂರಪ್ಪನವ್ರ ಟೈಮ್ನಲ್ಲಾಯಿತು. IMA ಹೋರಾಟದ ವಿರುದ್ಧ ತಾವೆಲ್ಲರೂ ನೋಡಿದ್ದೀರಿ. ಅವತ್ತು ರಾತ್ರಿ ಅಶೋಕ್ ಅಣ್ಣ ಅವತ್ತು ಸುಮಾರು 1:30-2 ಗಂಟೆ ಅಷ್ಟೊತ್ತಿಗೆ ಅವರು ಅಲ್ಲೂ ವಾಕಿಂಗ್ ಮಾಡ್ತಾ ಹಾಡು ಕೇಳ್ತಾ, ಎಲ್ಲರೂ ಬೇರೆಯವ್ರು ಒಳಗೆ ಮಲಗಿದ್ರೆ ಅಶೋಕ್ ಅಣ್ಣ ಹೊರಗಡೆ ಇನ್ನೂ ಒಂದಿಷ್ಟು ಜನ ಕಾರ್ಯಕರ್ತರ ಜೊತೆಗೆ ಹರಟೆ ಹೊಡೆದು ಒಂದು ಹುರಿದುಂಬಿಸಿ ಕೂತಿದ್ರು. ಈ ವಯಸ್ಸಿನಲ್ಲೂ ನಮ್ಮ ಪಾರ್ಟಿಯಲ್ಲಿ ಇವತ್ತು ಹೋರಾಟ ಕಟ್ಟಬಲ್ಲಂತಹ ಶಕ್ತಿ ರಾಜ್ಯದಲ್ಲಿ ಯಾರಿಗಾದರೂ ಇದೆ ಅಂತಂದರೆ ಅದು ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ಮಾತ್ರ ಇರುವಂಥದ್ದು. ಅಂಥ ನಮ್ಮೆಲ್ಲರ ನಾಯಕರು ಶೀಘ್ರದಲ್ಲೇ, ನಾನು ಮೊನ್ನೆ ಲೋಕಸಭೆಯಲ್ಲೂ ಹೇಳಿದೆ, ಬಹಳ ಶೀಘ್ರದಲ್ಲಿ ಕರ್ನಾಟಕದಲ್ಲಿ ನಮಗೆ ಒಂದು ನಮ್ಮೆಲ್ಲರ ಆಶಯಗಳನ್ನು ವ್ಯಕ್ತಪಡಿಸುವಂಥ ಹೊಸ ಸರ್ಕಾರ ಬರಬೇಕಿದೆ ಅಂತ, ಆ ಸರ್ಕಾರದ ಮುಂದಿನ ಮುಖ್ಯಮಂತ್ರಿಗಳಾಗುವಂಥ ನಮ್ಮೆಲ್ಲರ ನಾಯಕರಾದಂಥ BS ಯಡಿಯೂರಪ್ಪನವರೇ, ಈ ಚುನಾವಣೆಯಲ್ಲಿ ನನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆಯಾದ ಸಂದರ್ಭದಿಂದ ಹಿಡಿದು ಚುನಾವಣೆಯ ಎಲೆಕ್ಷನ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಕೊಳ್ಳೋವರೆಗೂ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿ ಅವರ ಮನೆಯಲ್ಲಿ ದೇವರ ಕೋಣೆಗೆ ಕರ್ಕೊಂಡು ಹೋಗಿ ಅವ್ರ ಮನೆ ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಿದಂಥ ಹೂವನ್ನು ತೆಗೆದು ನನಗೆ ಕೊಟ್ಟು, ನಮ್ಮ ಸಂಪೂರ್ಣ ಆಶೀರ್ವಾದ ಇದೆ, ನಿನಗೆ ಸಂಪೂರ್ಣ ಒಳ್ಳೇದು ಮಾಡ್ತಾನೆ ದೇವರು ಅಂತ ಹೇಳಿ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿ, ಮೋದಿ ಅವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ, ಸೂರ್ಯ ನಿನ್ನ ಗೆಲ್ಲಿಸ್ಕೊಂಡು ಬರೋದು ನನ್ನ ಜವಾಬ್ದಾರಿ ಅಂತ ಹೇಳಿ ನಮ್ಮನ್ನು ಗೆಲ್ಲಿಸ್ಕೊಂಡು ಬಂದಿರುವಂಥ ಅಶೋಕ್ ಅಣ್ಣನವರೇ, ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿ ನಮ್ಮನ್ನು ಹುರಿದುಂಬಿಸಿ ಜಸ್ಟ್ ತೆರಳಿದಂಥ ಹಿರಿಯ ನಾಯಕರಾಗಿರುವಂಥ ಮಂತ್ರಿಗಳಾಗಿರುವಂಥ, ದೆಹಲಿಯಲ್ಲಿ ನಮಗೆ ಪ್ರತಿ ದಿವಸ ಮಾರ್ಗದರ್ಶನ ಮಾಡ್ತಾ ಇರುವಂಥ ಸದಾನಂದ ಗೌಡ್ರೆ, ಗೋವಿಂದರಾಜನಗರ ವಿಜಯನಗರ ಅಂತಂದರೆ ಪ್ರತಿ ಬಾರಿನೂ ಸೋಮಣ್ಣವ್ರು ಹೇಳೋದು ನನ್ನ 2 ಕಣ್ಣುಗಳದು ಅಂತ. ನನಗೆ ನಾನು ಕ್ಯಾಂಪೇನ್ ಶುರು ಮಾಡಿದಾಗಿಂದ ಸೋಮಣ್ಣವ್ರ ಹತ್ರ ಯಾವಾಗಲೂ ಬಂದು ಕೇಳ್ತಿದ್ದೆ, ಸರ್ ಇವಾಗ ಏನಾಗುತ್ತೆ ಸರ್ ವಿಜಯನಗರ ಗೋವಿಂದರಾಜನಗರ ಸರ್ ಏನು ಸರ್ ಇದು ಅಂತ.
ಏ ನೀನೇನ್ ಟೆನ್ಷನ್ ಮಾಡ್ಕೊಂಬೇಡಪ್ಪ, ಇರಪ್ಪ ನಮ್ದಿಂದ ನಮ್ದು ಕೆಲಸ ಶೈಲಿನೇ ಬೇರೆ, ಬಿಡಪ್ಪ ನೀನು ಅಂತ ಹೇಳೋರವರು. ಆದರೂ ನನಗೆ ಎಲ್ಲೋ ಒಂಥರ ಭಯ. ಚುನಾವಣೆ ನಿಂತಾಗ ಅದು ಮೊದಲನೇ ಸರಿ ನಿಂತಿದ್ದೀರಿ. ಆದರೆ ಒಬ್ಬ ವ್ಯಕ್ತಿಯನ್ನು ಹತ್ತಿರದಿಂದ ನೋಡುವಂಥ ನನಗೊಂದು ಅವಕಾಶ ಆಯಿತು. ಮೊದಲನೇ ದಿವಸ ಹೋದಾಗ ಬಹಳ ಖಾರವಾಗಿರುವಂಥ ಸೋಮಣ್ಣ ಅವರನ್ನು ನಾನು ನೋಡಿದ್ದೆ. ಯಾವುದೇ ಒಂದು ಬದಲಾವಣೆ, ಪದ್ಧತಿಯ ಬದಲಾವಣೆ, ವ್ಯವಸ್ಥೆಯ ಬದಲಾವಣೆ, ವ್ಯಕ್ತಿಯ ಬದಲಾವಣೆ ಸಮಾಜದಲ್ಲಿ ವ್ಯವಸ್ಥೆಯಲ್ಲಾದಾಗ ಒಂದು ರೀತಿಯ ಬದಲಾವಣೆಗೆ ಒಗ್ಗಿಟ್ಕೊಳ್ಳುವಂಥದ್ದು ಇರುತ್ತೆ. ಸೋಮಣ್ಣನವರು ಅದ್ರ ಮಾರನೇ ದಿವಸ ನಮಗೆ ಬನ್ನಿ ಅಂದರು. ಬೆಳಗ್ಗೆ 6 ಗಂಟೆಗೆ ಬಂದ್ಬಿಡಪ್ಪ, ಕ್ಯಾಂಪೇನ್ ಶುರು ಮಾಡೋಣ ಅಂತಂದರು. ಇವತ್ತಿನ ಥರನೇ ಅವತ್ತು ನಾನೊಂದು 10-15 ನಿಮಿಷ ತಡವಾಗಿ ಬಂದಿದ್ದೆ. 6:30 ಅನ್ನೋಷ್ಟೊತ್ತಿಗೆ ಸೋಮಣ್ಣವರಿಂದ ನಮಗೊಂದು 4-5 ಫೋನ್ ಬಂದಿತ್ತು, ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ. ನಾನು ನಮಗೇನೋ 6 ಗಂಟೆ ಅಂತ ಹೇಳಿರ್ತಾರೆ, ಅವರು 6:30 ರೆಡಿ ಆಗ್ತಾರೆ ಅಂತ ಮಾಡಿದ್ದೆ. ನಾನು 6:20 ಅವ್ರನ್ನ ಹೋಗಿ 20 ನಿಮಿಷ ತಡ ನಾವು ಜಾಯ್ನ್ ಆಗೋಷ್ಟೊತ್ತಿಗೆ ಈ ಪಾರ್ಕ್ ನಾವು ಮುಗಿಸಾಗಿದೆ, ಕ್ಯಾಂಪೇನ್ ನೆಕ್ಸ್ಟ್ ಪಾರ್ಕಿಗೆ ಬಾ, ಇಷ್ಟು ತಡ ಮಾಡಿದ್ರೆ ಹೆಂಗೆ ನೀನು ಅಂದರು. ಚೈತನ್ಯದ ಚಿಲುಮೆಯಂತೆ, ಇಂಗ್ಲೀಷ್ನಲ್ಲಿ ಅದಕ್ಕೆ ಮರ್ಕ್ಯೂರಿಯಲ್ ಅಂತೀವಿ ನಾವು, ಪಾದರಸದಂತೆ ಸೋಮಣ್ಣವರು ಆ ವಯಸ್ಸಿನಲ್ಲೂ ಕೂಡ ಗೋವಿಂದರಾಜನಗರದ ಬೆಳಗ್ಗೆ 4-5 ಪಾರ್ಕು ಅದು ಮುಗಿಸಿ ಈ ಕಡೆ ಸರ್ ಆ ಥರ ಜೋಕು ನೀವು ಒಬ್ರು ಮಾಡ್ಬೋದು ಸರ್, ನಾವು ಮಾಡಂಗಿಲ್ಲ. ಪಾದರಸದಂತೆ ಎಲ್ಲ ಕಡೆ ಕರ್ಕೊಂಡು ಹೋಗಿ ಚುನಾವಣೆಯಲ್ಲಿ ಶಕ್ತಿ ತುಂಬಿದ್ರು. ಮಾಧ್ಯಮಗಳಲ್ಲಿ ಹಿರಿಯ ನಾಯಕರ ಅಸಮಾಧಾನ, ತೇಜಸ್ವಿ ಸೂರ್ಯಗೆ ಅವರ ಬೆಂಬಲ ಇಲ್ಲ, ಈ ರೀತಿ ಬರ್ತಾ ಇತ್ತು. ಆದರೆ ಇವತ್ತು ನಾನು ಪ್ರಾಮಾಣಿಕತೆಯಿಂದ ನನ್ನ ಹೃದಯಾಂತರಾಳದಿಂದ ಒಂದು ಮಾತನ್ನು ಹೇಳಬೇಕು. ಇದು ಬಹುಶಃ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಪದ್ಧತಿಯ ವ್ಯವಸ್ಥೆಯಲ್ಲಿ ಮಾತ್ರ ಇದು ಸಾಧ್ಯ ಆಗುವಂಥದ್ದು, ಅದೇ ನಮ್ಮ ಪಾರ್ಟಿಯ ವಿಶೇಷತೆ. ನನ್ನ 15 ದಿವಸದ ನಮಗೇನು 20-22 ದಿವಸದ ಕ್ಯಾಂಪೇನ್ ಸಿಕ್ತು, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಸೋಮಣ್ಣವ್ರು ನನಗೆ ಹೀಗೆ ನಾವು ಕಾರು ಬೆಳಗ್ಗೆ ಪಾರ್ಕಲ್ಲೋ ಮಧ್ಯಾಹ್ನದ ಕ್ಯಾಂಪೇನ್ ಮುಗಿಸಿ ಹಿಂಗೆ ಬರಬೇಕಾದಾಗ ಯಾರೋ ಕಾರ್ಯಕರ್ತರು ಮಾತನಾಡ್ಸಕ್ಕೆ ಬರ್ತಿದ್ರು, ಜನ ಹಿಂಗೆ ಮಾತನಾಡ್ಸೋರು, ನಾನು ಕಾರೊಳಗಿನ ಹಿಂಗೆ ವೇವ್ ಮಾಡ್ತಿದ್ವಿ. ಏ ಜನ ಆ ಕಡೆಯಿಂದ ವೇವ್ ಮಾಡಿದಾಗ ಅಥವಾ ಜನ ಏನಾದರೂ ಮಾತಾಡ್ಸಕ್ಕೆ ಬಂದಾಗ ಕಿಟಕಿ ಇಳಿಸಿ ಮಾತಾಡಬೇಕು ಹೇಳಿಕೊಟ್ರು. ಮಾಧ್ಯಮಗಳು ಏನೇ ಬರೀತಿದ್ರು ಬೆಳಗ್ಗೆ 6 ಗಂಟೆಗೆ ನಮ್ಮ ಜೊತೆಗೆ ಎದ್ದು, ಒಂದು ದಿನ ಅಂತೂ ನನಗೆ ನೆನಪಿದೆ, ಅವರು ತುಮಕೂರಿಗೆ ಹೋಗಿ ತುಮಕೂರಿನಲ್ಲಿ ಕ್ಯಾಂಪೇನ್ ಮುಗಿಸಿ ರಾತ್ರಿ 11:30 ಫೋನ್ ಮಾಡಿ, ಈಗ ತುಮಕೂರಿನಿಂದ ಈಗ ಬರ್ತಾ ಇದ್ದೀನಪ್ಪ, ದಾರಿಲಿದ್ದೀನಿ, ನಾಳೆ ಬೆಳಗ್ಗೆ 5:00 ಬಂದ್ಬಿಡು ಅಂದರು. ಮಾರನೇ ದಿವಸ 5:30 ನಮ್ಮ ರೋಡ್ ಶೋ, ಅವತ್ತು ರವೀಂದ್ರ ಅವರು ವಿಜಯನಗರದಲ್ಲಿ ರೋಡ್ ಶೋ ಮಾಡಿದ್ರು, ಅವತ್ತು ಸಂಜೆ ಗೋವಿಂದರಾಜನಗರದಲ್ಲಿ ಇತ್ತು. ನನಗೆ ವಿಜಯನಗರದಲ್ಲಿ ಮತ್ತು ಸಂಜೆ ಸಂಜೆಗೆ ವಿಜಯನಗರದಲ್ಲಿ ಇತ್ತು. ನನಗೆ ಅವತ್ತು ಆ ವ್ಯಾನ್ನಲ್ಲಿ ನಿಂತು ಇಡೀ ಕಾಲು ನೋವು, ಮೀನು ಕಂಡೆಲ್ಲ ನೋವು ಬರೋಷ್ಟಿದ್ರು ಅವತ್ತು ಇಡೀ ದಿನ ನಮ್ದು ಆದಮೇಲೂ ಕೂಡ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ತೆರಳಿದ್ರು ಕೂಡ ಅವತ್ತು ಇದ್ದಿದ್ದು ಸೋಮಣ್ಣವ್ರು ಅವತ್ತು ಇಡೀ ದಿವಸ ನಮ್ಮ ಜೊತೆಗೆ ನಿಂತು ಕ್ಯಾಂಪೇನ ಮಾಡಿಕೊಟ್ರು. ಸತೀಶ್ ರೆಡ್ಡಿಯವರು ನಾನು ಪ್ರತಿ ಸತಿನೂ ಬೊಮ್ಮನಹಳ್ಳಿಲಿ, ನಾನು ನಮ್ಮ ಲೋಕಸಭಾ ಸದಸ್ಯರಾಗಿರುವಂಥ ಬೆಂಗಳೂರಿನ ನಮ್ಮೆಲ್ಲ ಜನಪ್ರಿಯ ನಾಯಕರಾಗಿರುವಂಥ PC ಮೋಹನ್ ಅವರು ಕೂಡ ಬರ್ತಾ ಇದ್ದಾರೆ, ಅವ್ರಿಗೆ ನಿಮ್ಮೆಲ್ಲರೂ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೆರಡೇ ಸಂಗತಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಬಂಧುಗಳೇ. ನಾವಿನ್ನೂ ಎಲ್ಲರೂ ಯಡಿಯೂರಪ್ಪನವ್ರನ್ನ ಮಾತು ಕೇಳಬೇಕು, ಅಶೋಕನ ಮಾತು ಕೇಳಬೇಕು ಅಂತ ಇಲ್ಲಿದ್ದೀವಿ. ಸತೀಶ್ ರೆಡ್ಡಿ ಅವರು 4-5 ಮಹಡಿ ಇರ್ತಿತ್ತು ನಮ್ಮ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು, 4-5 ಮೆಟ್ಲುಗಳನ್ನು ಹತ್ಕೊಂಡು ಹೋಗಿ ಎಲ್ಲ ಕಡೆ ಪ್ರಚಾರ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಅಶೋಕಣ್ಣ ನನಗೊಂದು 5-6 ಸತಿ ಫೋನ್ ಮಾಡ್ತಿದ್ರು ಬೇರೆ ಬೇರೆ ವಿಚಾರಕ್ಕೆ, ನಾವು ಅಲ್ಲಿ ಕಾರ್ಯಕರ್ತರನ್ನು ಸೇರಿಸಿದ್ದೀವಿ, ಇಲ್ಲಿ ಯಾವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅಧಿಕಾರಿಗಳು ಅದು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಗಮನ ಇಟ್ಕೋ. ಒಂದು ದಿವಸ ಅಂತೂ ಅವ್ರು ನನಗೆ, ನಾನು ಅವ್ರ ಜೊತೆ ರಥಯಾತ್ರೆಯಲ್ಲಿ ಇದ್ದೆ, ಒಬ್ಬರು ಕಾರ್ಯಕರ್ತರು ಬಂದು ಒಂದು ಮಜ್ಜಿಗೆ ಪ್ಯಾಕೆಟ್ ಕೊಟ್ಟರು. ಆ ಮಜ್ಜಿಗೆ ಪ್ಯಾಕೆಟು ನಾನು ಹಾಗೆ ತೆಗೆದು ತಕ್ಷಣ ಕುಡಿದೆ. ಪಕ್ಕದಲ್ಲೇ ಅಶೋಕಣ್ಣ ಇದ್ದವ್ರು ಹೇಳಿದ್ರು, ಚುನಾವಣೆ ಮುಗಿಯೋವರೆಗೂ ಈ ತಣ್ಣಿಗಿರೋದು ಮಜ್ಜಿಗೆ ಗಿಜ್ಜಿಗೆ ಇದು ಯಾವುದು ಕುಡಿಬೇಡ, ನೀರು ಕುಡಿತೀಯ ಅಂದರೆ ಬಿಸಿನೀರು ಕುಡಿ ಎತ್ತಗು ಅಂತಂದು. ಅಂದರೆ ಒಂದೊಂದು ಸಣ್ಣ ಸಣ್ಣ ವಿಚಾರದಿಂದ ಹಿಡಿದು
ಒಬ್ಬ ವ್ಯಕ್ತಿಯನ್ನ ತಯಾರು ಮಾಡಿ ಅವನನ್ನೊಬ್ಬ ನಾಯಕನಾಗಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಇಲ್ಲಿ ಕೂತಿರುವಂತ ಎಲ್ಲ ನಾಯಕರುಗಳು ಅದಕ್ಕೆ ಮುಖ್ಯವಾಗಿರುವಂತ ಕಾರಣ. ಇದು ಭಾರತೀಯ ಜನತಾ ಪಾರ್ಟಿಯ ವಿಶೇಷತೆ. ಇದು ಕಡೆಯದಾಗ ಒಂದೇ ಒಂದು ಮಾತನ್ನು ಹೇಳಬೇಕು, ವೇದಿಕೆ ಮೇಲೆ ಯಾರು ನಾಯಕರಾಗಿ ಕೂತ್ಕೋಬೇಕು ಅಂತ ತೀರ್ಮಾನ ಮಾಡುವಂಥದ್ದು ಯಾರು ಅಂತಂದ್ರೆ ಇಲ್ಲಿರುವಂತಹ ಕಾರ್ಯಕರ್ತರುಗಳು. ಅದು ಈ ಪಾರ್ಟಿಯ ವಿಶೇಷತೆ. ಕಾರ್ಯಕರ್ತರನ್ನ ಮಾಡುವಂಥದ್ದು, ಕಾರ್ಯಕರ್ತರನ್ನ ನಾಯಕರನ್ನಾಗಿ ಮಾಡುವಂಥದ್ದು, ಇದೆರಡೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಆಗುವಂಥದ್ದು. ನಾನು ಫೇಸ್ಬುಕ್ನಲ್ಲಿ ಟ್ವಿಟರ್ನಲ್ಲಿ ಹಲವಾರು ವಿಡಿಯೋಗಳನ್ನು ನಾನು ಈ ಸತಿ ಶೇರ್ ಮಾಡಿದ್ದೆ. ನಮ್ಮ ಕಾರ್ಯಕರ್ತರುಗಳು ಮನೆ ಮನೆಗೆ ಹೋಗಿ ಮೂರು ಮಾಡಿ ನಾಲ್ಕು ಮಾಡಿ ಹತ್ತಿ ವೋಟರ್ ಸ್ಲಿಪ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ವೋಟಿಂಗ್ ಡೇ ದಿವಸ ಯಾರಿಗೆ ಕೈಲಾಗೋದಿಲ್ವೋ, ಕೆಳಕ್ ಪೋಲಿಂಗ್ ಬೂತಿಗೆ ಅವ್ರಿಗೆ ಬರಲಿಕ್ಕಾಗೋದಿಲ್ವೋ ಅಂಥ ಎಷ್ಟೊಂದು ಜನ ಕಾರ್ಯಕರ್ತರುಗಳನ್ನು, ಹಿರಿಯರನ್ನು ಎತ್ಕೊಂಡು ಬಂದು ಪೋಲಿಂಗ್ ಬೂತಿಗೆ ಕರ್ಕೊಂಡು ಹೋಗಿ ವೋಟ್ ಹಾಕಿಸಿ ವಾಪಸ್ ಮನೆ ಕರ್ಕೊಂಡು ಬಂದು ಬಿಟ್ಟಿರುವಂಥದ್ದು. ಅಂಥ ಕಮಿಟ್ಮೆಂಟ್ನಿಂದ ಕೆಲಸ ಮಾಡುವಂಥದ್ದು ಕಾರ್ಯಕರ್ತರು ಯಾರಾದರೂ ಇದ್ದಾರೆ ಅಂತಂದರೆ ಅದು ನಮ್ಮ ಪಾರ್ಟಿಯಲ್ಲಿ ಮಾತ್ರ ಇರುವಂಥ ಕಾರ್ಯಕರ್ತರು. ನಾವೆಲ್ಲರೂ ಕೂಡ ಒಂದು ಗಮನದಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡಬೇಕಾಗತ್ತೆ. ನಾನು ಮೊನ್ನೆ ದೆಹಲಿಯಲ್ಲೂ ಒಂದು ಮಾತನಾಡ್ತಾ ಒಂದು ಕಡೆ ಹೇಳಿದೆ, ಕೇವಲ ಶಾಸಕರು ಸಂಸದರು ನಮ್ಮ ನಗರ ಪಾಲಿಕೆ ಸದಸ್ಯರು ನಾವಿಷ್ಟೇ ಜನ ಅಲ್ಲ, ಯಾರ್ಯಾರು ಭಾರತೀಯ ಜನತಾ ಪಾರ್ಟಿಯ ಶಾಲನ್ನ ಹೊದ್ದು ಮನೆಗೆ ಹೋಗಿ ನಾವು ಓಟ್ ಕೇಳಿದೀವಲ್ಲ, ನಾವೆಲ್ಲರೂ ಕೂಡ ನರೇಂದ್ರ ಮೋದಿಯ ರಾಯಭಾರಿಗಳಂತೆ ಜನ ನಮ್ಮನ್ನು ನೋಡಿದ್ದಾರೆ, ನರೇಂದ್ರ ಮೋದಿಯ ನಮ್ಮಲ್ಲಿ ನೋಡಿದ್ದಾರೆ ಅವರು. ನಾವು ಅದೇ ರೀತಿಯ ಪ್ರಾಮಾಣಿಕತೆಯಿಂದ ಜವಾಬ್ದಾರಿಯಿಂದ ಕಳಕಳಿಯಿಂದ ಕೆಲಸ ಮಾಡಬೇಕಾಗಿದೆ. ವಿಶೇಷವಾಗಿ ಗೋವಿಂದರಾಜನಗರ ವಿಜಯನಗರದಲ್ಲಿ ನಮ್ಮ ಕಾರ್ಪೊರೇಟರ್ಗಳನ್ನು ನಾನು ಆ ಪಾರ್ಕ್ಗಳಲ್ಲಿ ಹೋದಾಗ ಪ್ರತಿಯೊಬ್ಬರು ಜನ ಬಂದು ಒಳ್ಳೇದು ಮಾತು ಹೇಳಿದರು, ಪಾರ್ಕ್ ಚೆನ್ನಾಗಿದೆ, ಅವರೆಲ್ಲರೂ ಸಿಗ್ತಾ ಇದ್ದಾರೆ ಎಲ್ಲ ಅಂದರೆ ಅಷ್ಟು ಜನ. ಮೋದಿ ವೇವ್ ಅನ್ನುವಂಥದ್ದು ನಮಗೆ ಒಂದು ಒಂದು ಮೊಮೆಂಟಮ್ ಆಗಾದರೂ ಅದು ಓಟಾಗಿ ಕನ್ವರ್ಟ್ ಆಗಬೇಕು ಅಂತಂದರೆ ಇವರೆಲ್ಲರ ಪರಿಶ್ರಮ, ಇವರೆಲ್ಲರ ಸಂಘಟನೆಯ ಚಾತುರ್ಯ, ಇದೆಲ್ಲ ಕಾರ್ಯಕರ್ತರ ಪರಿಶ್ರಮ, ಇದೆಲ್ಲ ಇರೋದ್ರಿಂದ ಆಗಿರುವಂಥದ್ದು. ನರೇಂದ್ರ ಮೋದಿಯವರ ಪರವಾಗಿ, ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ಕಾರ್ಯಕರ್ತರ ಪರವಾಗಿ, ಬೆಂಗಳೂರು ದಕ್ಷಿಣದ ಎಲ್ಲ ಮತದಾರರ ಪರವಾಗಿ ನಿಮ್ಮೆಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಒಂದೇ ಒಂದು ಕಡೆಯದೊಂದು ಮಾತನ್ನು ಹೇಳಿ ನಿಮಗೆ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಮೊನ್ನೆ ಸಂಸತ್ನಲ್ಲಿ ನನಗೆ ಮಾತನಾಡೋದಕ್ಕೊಂದು ಅವಕಾಶ ಸಿಕ್ತು. ತಾವೆಲ್ಲರೂ ಬಹುಶಃ ಆ ಸ್ಪೀಚನ್ನ ಕೇಳಿರಬಹುದು. ಕೇಳಿದ್ರ ನನಗೆ ಬಹಳ ಆನಂದ ಕೊಟ್ಟಂಥ ಸಂಗತಿ ಯಾವುದು ಅಂತಂದರೆ, ನನ್ನ ಸ್ಪೀಚ್ ಮುಗಿದ ಮೇಲೆ ಮಾರನೇ ದಿವಸ ನನಗೆ ಒಂದು ಫೋನ್ ಬಂತು. ನಾನು ನಮ್ಮ ಮನೆಗೆ ಇಂಟರ್ನೆಟ್ ಕನೆಕ್ಷನ್ ಬಂದಿದ್ದ ದಿವಸದಿಂದ ನಾನು ಆ ವ್ಯಕ್ತಿಯನ್ನು ಅವರು ಮಾಡಿರೋ ಪ್ರತಿ ಭಾಷಣ ನಾನು ಕೇಳಿದ್ದೀನಿ, ಅವ್ರು ಹೆಂಗೆ ಮಾತಾಡ್ತಾರೆ ಅಂತ ಕೇಳಿದ್ದೀನಿ, ಯಾವಾಗ ಪಾಸ್ ಕೊಡ್ತಾರೆ ಅಂತ ಕೇಳಿದ್ದೀನಿ, ಅವ್ರ ಇಂಗ್ಲೀಷ್ ಯಾವ ಥರ ಇದೆ ಅಂತ. ಅರುಣ್ ಜೇಟ್ಲಿ ಅಂದರೆ ನನಗೆ ಅಂಥ ಫೇವ್ರೆಟ್. ಅವತ್ತು ಅರುಣ್ ಜೇಟ್ಲಿ ಅವರು ಫೋನ್ ಮಾಡಿದ್ರು. ಅರುಣ್ ಜೇಟ್ಲಿ ಅವರು ಫೋನ್ ಮಾಡಿ ನನಗೆ ಅವ್ರು ಫೋನ್ ಮಾಡಿದಾಗ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ನಾನಂತ ನನಗೆ ಅದೇ ರೀತಿ ಯಡಿಯೂರಪ್ಪನವ್ರು ಒಂದು ದಿವಸ ಫೋನ್ ಮಾಡಿದಾಗಲೂ ಏನು ಮಾತನಾಡಬೇಕು ಅಂತಲೇ ಗೊತ್ತಾಗಿರಲಿಲ್ಲ. ನಾನು ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದ ಸಂದರ್ಭದಲ್ಲಿ ದೊಡ್ಡವ್ರು ಫೋನ್ ಮಾಡಿದಾಗ ನಮಗೊಂಥರ ಬಾಯಿ ಕಟ್ಟಾಕ್ದಂಗೆ ಆಗುತ್ತೆ. ಅರುಣ್ ಜೇಟ್ಲಿ ಅವ್ರು ಫೋನ್ ತೊಗೊಂಡು ಒಂದು ಮಾತು ಹೇಳಿದ್ರು, ನೀನಿವತ್ತು ಪಾರ್ಲಿಮೆಂಟಿಗೆ ಬಂದಿರುವಂಥದ್ದು ಬೆಂಗಳೂರು ಸೌತು ನಿನ್ನನ್ನು ಆಯ್ಕೆ ಮಾಡಿ ಕಳಿಸಿರುವಂಥದ್ದು ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಕೊಟ್ಟಿದೆ ಅಂತಂದರು. ನೀವೆಲ್ಲರೂ ಪರಿಶ್ರಮ ಪಟ್ಟು, ನೀವೆಲ್ಲರೂ ಬೆವರು ಸುರಿಸಿ ನಮ್ಮ ಪಾರ್ಟಿ, ನಮ್ಮ ಮೋದಿ, ನಮ್ಮ ಅಭ್ಯರ್ಥಿ, ನಮ್ಮ ತೇಜಸ್ವಿ ಅಂತ ಹೇಳಿ ನೀವು ಕೆಲಸ ಮಾಡಿ ಪಾರ್ಟಿಯನ್ನು ಗೆಲ್ಲಿಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ, ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಬೆಂಗಳೂರಿಗೆ, ನಮ್ಮ ಕ್ಷೇತ್ರಕ್ಕೆ, ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ನಮ್ಮ ಕೈಲಾಗುವಂಥ ಅಳಿಲು ಸೇವೆಯನ್ನು ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೇನೆ. ನಮಸ್ಕಾರ. ನ್ಯೂಸ್ ಅಲ್ಲ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ. ಜಯ ಹಿಂದ್, ಜಯ ಭಾರತ್. ಟೇಕ್ ಕೇರ್.